ನಮಸ್ಕಾರ ಗೋವಿಂದಣ್ಣ. ನಮಸ್ತೆ ಅಣ್ಣ. ಇದು ಶುಕ್ರವಾರ ಏನೋ ಫಂಕ್ಷನ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ರಿ. ಒಂದು ಹೋಮ ಮಾಡಬೇಕು ತಾಯಿ ಹತ್ರ, ಅಮ್ಮ ಒಂದು ಸನ್ನಿಧಾನದಲ್ಲಿ ಅಂತ. ನಮ್ಮ ವೀಕ್ಷಕರು ಯಾರಾದರೂ ಭಾಗವಹಿಸೋರು ಇದ್ರೆ ಅದೊಂದು ಹೇಳ್ಬೇಕು, ಬಂದು ಭಾಗವಹಿಸ್ಲಿ, ಒಂದು ಪೂಜೆ ಫಲ ಸಿಗ್ಬೇಕು ಎಲ್ಲಾರ್ಗು ಅಂತ ಹೇಳಿ ಅಂತ ಹೇಳಿದ್ರಿ. ನಾನು ಈಗ ರೆಕಾರ್ಡ್ ಮಾಡ್ಕೊಂತ ಇದ್ದೀನಿ ನಿಮ್ ಕಾಲು. ಸೊ ಅಲ್ಲಿ ಏನ್ ನಡೀತದೆ ಮತ್ತೆ ಯಾವ ತರದ ಒಂದು ಹೋಮ ಅದ್ ತಿಳಿಸಿ, ಮತ್ತೆ ಯಾವ ತರ ಅಲ್ಲಿ ಭಾಗವಹಿಸೋರ್ಗೆ ಏನ್ ಲಾಭ ಸಿಗ್ಬೋದು, ಏನೆಲ್ಲ ಒಂದು ವ್ಯವಸ್ಥೆಗಳಿರ್ತವೆ. ನಮಸ್ತೆ ನಮಸ್ತೆ ವೀಕ್ಷಕರೇ. ಇದು ದೀಪಾವಳಿ ಅಮಾವಾಸ್ಯ ಅಂದ್ರೆ ಅಣ್ಣ, ಇದು ದೀಪಾವಳಿ ಬಲಿಪಾಂಡ್ಯಮ್ ಏನೋ ಲೆಕ್ಕಾಚಾರಕ್ಕೆ ಇದು ನೆನೈತೆ. ಒಂದು ವಾಮ ಇದಕ್ಕೆ ಅವ್ರಿಗೆ ಒಂದು ವಿಜಯ ನಮಗೆ ಸಿಕ್ಕುತ್ತೆ, ವಿಜಯ ಲಕ್ಷ್ಮಿದು. ಇದರಲ್ಲಿ ಏನೈತೆ, ಪ್ರತಿ ಅಮಾವಾಸ್ಯ ಒಳಗೆ ಇದನ್ನ ಈ ಅಮ್ಮನ ಒಂದು ಪ್ರತಿಷ್ಠೆ ಪೂಜೆ, ವಿಶೇಷವಾದ ಪೂಜೆ ಇದು. ಆ ವಿಶೇಷವಾದ ಪೂಜೆಯಲ್ಲಿ ಅಮ್ಮನಿ ಸಲ್ತಕ್ಕಾದ್ಯ ಒಂದು ಕಳೆ ಹೋಮ, ಮತ್ತೆ ದೃಷ್ಟಿ ಹೋಮ, ಗಣ ಹೋಮ, ಮೂರು ಹೋಮ ಇರುತ್ತೆ. ಆಮೇಲೆ ದುರ್ಗಾ ಹೋಮ ಕೆಳಗಡೆ ಜಲಗಿರಿ ಅಮ್ಮರಿಗೆ. ಇದರಲ್ಲಿ ದುರ್ಗಾ ಹೋಮ, ಈ ಹೋಮ ಇರುತ್ತೆ. ಹೋಮದಲ್ಲಿ ಅದನ್ನೇನೈತೆ, ಈ ಶತ್ರು ಕಾಟ ಮತ್ತೆ ಮನೆ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಒಂದೊಂದು ಒಂದಿಷ್ಟು ಸಿಂಪಲ್ ಆಗಿ ಒಂದು ಪ್ರತ್ಯಂಗಿರಿ ಹೋಮ ಇಟ್ಕೊಂಡಿರ್ತೀವಿ. ಈ ಪ್ರತ್ಯಂಗಿರಿ ಹೋಮದಲ್ಲಿ ಏನೈತೆ, ಅವ್ರವ್ರ ಶಸ್ತ್ರಗಳನ್ನ ಹೇಳ್ಕೊಂಡು ಒಂದು ಬಿಳೆ ಸಾಸಿವೆ, ಒಂದಿಷ್ಟು ಮೆಣಸಿನಕಾಯಿ ಆಕಾರ ಹಾಕ್ಬೋದು. ಅದಕ್ಕೋಸ್ಕರ ಏನೈತೆ, ಅವರು ಎಲ್ಲ ಭಕ್ತಾದಿಗಳಿಗೆ ಇದನ್ನ ಗಮನ ತಿಳಿಸಿ ಇದನ್ನ, ಯಾಕಂದ್ರೆ ನಾವು ಶುಕ್ರವಾರ ಇರ್ತಕ್ಕನ ಏನೈತೆ 2 ಗಂಟೆ ತನಕ ಪೂಜೆ ಇರುತ್ತೆ, 2 ಗಂಟೆ ಮೇಲೆ ಹೋಮಕ್ಕೆ ಕುಂತ್ಕಂತೀವಿ. ಭಾಗ್ಯ ಆಗರ್ಗೆ ಇದೊಂದು ನಾನು ತಿಳಿಸ್ಬಿಡೋಣ ಅಂತ ಹೇಳಿ ಅದಕ್ಕೆ ಭಕ್ತಾದಿಗಳಿಗೆ. ಅಂದ್ರೆ ಇವತ್ತು ಬುಧವಾರ, ನಾಳೆ ಗುರುವಾರ, ಶುಕ್ರವಾರ, ನಾಳಿದ್ದು ಶುಕ್ರವಾರ ಅವ್ರು 12 ಗಂಟೆ ಇಲ್ಲಿ ಇದ್ರೆ ಸಾಕು. 12 ಗಂಟೆಯಿಂದ ಎಷ್ಟು ಗಂಟೆವರೆಗೂ? ಅಣ್ಣ 4 ಗಂಟೆ ತನಕ ಇರುತ್ತೆ ಹೋಮ ಅಷ್ಟೇ, ಮತ್ತೆ ಸಂಜೆವರೆಗೂ. ಸರಿ, ಅದನ್ನ ಏನೈತೆ ಅದು ಹೋಮ ಕಾರ್ಯಕ್ರಮ, ಅದು ಅನ್ನದ ಪ್ರಸಾದ ಇರುತ್ತೆ, ದಾಸೋಹ ಏನೆಲ್ಲ ಅದನ್ನ ಬಂದು ಭಕ್ತಾದಿಗಳು ಅದನ್ನ ಸ್ವೀಕರಿಸೋದು, ಅದಕ್ಕೆ ಏನೋ ಒಂದು ಅವರು ಅದು ಒಳ್ಳೇದಾಗ್ಲಿ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಇದರಲ್ಲಿ ಹಟ್ಟಿಲಕ್ಕಮ್ಮ ಮತ್ತೆ ಜಲಗಿರಮ್ಮ ಇಬ್ಬರದ್ದು ಇದರಲ್ಲೂ ಹೋಮಗಳು ಆಗ್ತವೆ. ಜಲಗಿರಿಯಮ್ಮರಿಗೆ ದುರ್ಗಾ ಸಪ್ತಮಿ ಹೋಮ, ಇವ್ರಿಗೆ ಏನೈತೆ ಕಳೆ ಹೋಮ, ಮತ್ತೆ ಗಣ ಹೋಮ ಇದು ಇರುತ್ತೆ ಹೋಮಗಳಲ್ಲಿ. ಮತ್ತೆ ಅಮ್ಮಂದೇ ಆದ ಮಹಾಲಕ್ಷ್ಮಿ ಒಂದು ವಿಶೇಷತೆ ಹೋಮ ಇರುತ್ತೆ. ಅದ್ರಲ್ಲಿ ಏನೈತೆ ಒಂದು ಕುಂಕುಮಾರ್ಚನೆ ಇರುತ್ತೆ ಅಮ್ಮನಾರ್ದಿಗೆ. ಅದಕ್ಕೆ ಏನೈತೆ ಭಾಗಿಯಾಗರ್ಗೆ ಅದನ್ನೇನೈತೆ ಒಂದು ಅದನ್ನ ಪ್ರಸಾದ ಸ್ವೀಕರಿಸ್ಕೊಂಡು ಹೋಮದಲ್ಲಿ ಏನೈತೆ ಅವ್ರಿಗೆ ಭಾಗಿಯಾಗಿ ಅದ್ರಲ್ಲಿ ಒಂದಿಷ್ಟು ಒಂದು ಅನುಕೂಲ ಪಡ್ಕೊಳ್ಳಿ ಅನ್ನೋದಕ್ಕೆ ಅಷ್ಟೇ. ಸರಿ, ಏನಂತ ತರ್ಬೇಕಾ ಜನಗಳಲ್ಲಿ ಬರೋರು ಪೂಜೆಗೆ? ಅಣ್ಣ ಅವ್ರ ಇಷ್ಟಾನುಸಾರ ಏನೈತೆ ಅದು ಒಂದು ಪೂಜೆ ಸಾಮಗ್ರಿಗಳು, ಒಂದು ಹೋಮಕ್ಕೆ ಏನಾದ್ರು ಅವರು ಮನೆಯಿಂದ ಅವರು ಏನು ತರ್ದ್ರು ಇಲ್ಲಿ ಬಂದ್ರೆ ಸಿಗುತ್ತೆ. ಅದು ಬೇರೆ ಸಾಸಿವೆ ಅನ್ನತಕ್ಕದನ್ನ ಮತ್ತೆ ಸಾಮಗ್ರಿಗಳು ಅವ್ರ ಕೈಲ ಏನಾದ್ರು ಒಂದು ದೇವಾಲಯಕ್ಕೆ ಒಂದು ಸಹಾಯ. ಸರಿ, ಅಷ್ಟೇ. ಸರಿ ಗೋವಿಂದಣ್ಣ, ಈಗ ಇದನ್ನ ಮಾಡ್ತಾರೆ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಯಾರಾದ್ರೂ ಅಲ್ಲಿ ಬರೋರು ನಿಮ್ಮನ್ನ ಸಂಪರ್ಕ ಮಾಡ್ತಾರೆ. ಸರಿ ಅಣ್ಣ, ಆಯ್ತು. ನಮಸ್ಕಾರ ಗೋವಿಂದಣ್ಣ. ನಮಸ್ತೆ ಅಣ್ಣ. ನಮಸ್ತೆ ವೀಕ್ಷಕರೇ. ಸೊ ನೀವು ಒಂದು ಧೂಪ ಮಾಡಿದ್ದೀರಾ, ಆ ಧೂಪದ್ದೊಂದು ಶಕ್ತಿ ನನಗೆ ಫೋನಲ್ಲಿ ಹೇಳಿದ್ರಿ, ಹಂಗಾಗಿ ಇದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿಗೆ ಬಂದವರು ಬರಿಗೈಲಿ ವಾಪಸ್ ಹೋಗೋದು ಬೇಡ, ಈ ಧೂಪನಾದರೂ ತೊಗೊಂಡು ಮನೆಗೆ ಹೋದರೆ ಮನೆಯಲ್ಲಿ ಯಾವ ರೀತಿ ಒಂದು ಪವರ್ ಇರುತ್ತೆ ಅನ್ನೋ ವಿಡಿಯೋ ಅವ್ರಿಗೆ ತಿಳಿಸ್ಬೇಕು ಅಂತ. ಸೊ ಈ ಧೂಪ ಯಾವ ಥರ ನೀವು ಮಾಡಿದ್ರಿ, ಎಲ್ಲಿ ಎಲ್ಲಿ ಯಾವೆಲ್ಲ ಮೂಲಿಕೆಗಳು ಕಲೆಕ್ಟ್ ಮಾಡಿ ಮಾಡಿದ್ದೀರಾ, ಯಾವ ರೀತಿ ಶುದ್ಧಿ ಇರುತ್ತೆ, ಮನೆಗೆ ತೊಗೊಂಡು ಹೋದ ಮೇಲೆ ಏನೆಲ್ಲ ಒಂದು ಶಕ್ತಿ ಮನೆಯಲ್ಲಿ ಸಿಗುತ್ತೆ ತಿಳಿಸಿ ಗೋವಿಂದನ. ಅಣ್ಣ ಇದು ಏನಂದರೆ, ಸುಮ್ಮನೆ ಧೂಪ ಅನ್ನತಕ್ಕದನ್ನ ಹೆಂಗೆ ಬೇಕಂಗೆ ಮಾಡಬಾರ್ದು. ಇದು ಈ ಥರ ಪೌಡ್ರ್ ಮಾಡ್ತೀವಿ ನಾವು, ಈ ಥರ ಒಂದು ಪ್ಯಾಕೆಟ್ ಒಂದು ಪೌಡ್ರು, ಇದನ್ನೆಲ್ಲ ಕುಟ್ಬಿಟ್ಟು ನೋಡಿ. ಇದು ಒಂದು ಕರಿಭೂತಾಳಿ, ಇದು ಸಿಹಿಭೂತಾಳಿ, ಮತ್ತು ಇದು ನೋಡಿ ಕೆಂಪುತಾಳಿ. ಇದು ಇದು ಈ ಎಷ್ಟೇ ದಿನ ಆದರೂ ಅದಕ್ಕೆ ಹಸಿನೇ ಇರುತ್ತೆ. ಹೌದಾ? ಕೆಂಪು ಕೆಂಪು ನೋಡಿ, ಕೆಂಪಗಿರುತ್ತೆ ನೋಡಿ. ಹೌದು 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 ನೋಡಿ, ಕೆಂಪು ರೆಡ್ಡು. ಹಾಂ, ಇದು ಒಣಗಲ್ಲ, ಒಣಗಲ್ಲ, ಒಣಗತೈತೆ ಅಂದರೆ ಹಸಿ, ಅದು ಮ್ಯಾಗದ ಮಾತ್ರ ಒಣಗಿರುತ್ತೆ, ಒಳಗೆ ಹಸಿ, ಒಳಗೆ ಯಾವಾಗಲೂ ಹಸಿ ಇರುತ್ತೆ. ಹಾಂ ಹಾಂ. ಮತ್ತು ಇದು
ಬಿಡಿ ಈಭೂತಾಳಿ ನೋಡಿ, ಈಭೂತಿ ಹೇಳಿ ಇದು, ಇದು ಈಭೂತಿ ಥರ ನಾವು ಹಿಂಗೆ ಬೆಳ್ಕೊಬೋದು. ಫುಲ್ ವೈಟ್ ಅನ್ನು ಯಾವ ಥರ ನೋಡಿ, ವೈಟು ಫುಲ್ಲು ಮ ಇದಾಯ್ತಾ. ಇಷ್ಟು ಸಾಮಗ್ರಿಗಳು, ಇಷ್ಟು ಭೂತಾಳಿಗಳನ್ನ ಹಾಕಿ ಆಮೇಲೆ ಏನಾಯ್ತಾ, ಇದು ಬ್ಲ್ಯಾಕ್ ಉಪ್ಪು ಕಪ್ಪು ಸಾಲ್ಟ್, ಇದು ಸಾಲ್ಟ್ ಉಪ್ಪು, ಇದರಲ್ಲಿ ಪಚ್ಚಕರ್ಪುರ ಮತ್ತೆ ಇವು ಹುಲಿ ಉಗ್ರ. ಇದು ಹಾಂ ಹುಲಿ ಉಗ್ರ ಅಂತಾರೆ, ಗರಡ ಮೋತಿ ಅಂತಾರೆ. ಓಕೆ. ಆಮೇಲೆ ಇದು ನವಸಾಗರ. ಓಕೆ. ಇದು ಏನು, ಎಲ್ಲಿ ಸಿಗುತ್ತೆ ಇದೆಲ್ಲ? ಇದೆಲ್ಲ ಗಂಧಿಯಾಂಡಲ್ಲಿ ಸಿಗುತ್ತೆ, ಇದು ನವಸಾಗರ. ಇದೇನಾಯ್ತು ಈ ಸಾಮಗ್ರಿಗಳು, ಇದು ಸಾಮಗ್ರಿ ಅಲ್ಲದೆ ಇನ್ನೂ ಕೆಲವು ಸಾಮಗ್ರಿಗಳವೆ, ಹೆಸರುಗಳು ಹೇಳಲ್ಲ ನಾನು, ಯಾಕೆಂದ್ರೆ ಕಾಪಿ ರೈಡ್ಗಳನ್ನ ನೋಡಿದೆಯಲ್ಲ. ಕಾಪಿ ರೈಡ್ ಬೇಕಾದ್ರೆ ವೀಕ್ಷಕರು ನಮ್ಮ ಭಕ್ತಿ ಜನಗಳು ಬಂದು ಅದನ್ನು ಬೇಕಾದ್ರೆ ಕಾಸಿಲ್ಲ ಅಂತ ಅನ್ಬೇಕಾದ್ರೆ ಫ್ರೀಯಾಗಿ ಸೆಣಗಿಸಿ ಅವ್ರ ಒಂದು ಜೀವನ ಸಾಗಿಸ್ಕೊಳ್ಳಿ, ಅದು ನನಗೆ ಒಂದು ಸಂತೋಷದ ವಿಷಯ. ಆದರೆ ಈ ಮೋಸ ಮಾಡಿ ಅರ್ಧಬರ್ಧ ಇದ್ದಿದ್ದು ಅದನ್ನೇ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರಲ್ಲ, ಸಾವಿರಾರು ಗಂಟಲೆ ದುಡ್ಡು ಹೊಡಿತಾರಲ್ಲ, ಅಂತಾರೆ ನಾನು ಇದನ್ನು ದಾರಿ ಕೊಡಲ್ಲ. ಇದಕ್ಕೆ ಏನೈತೆ, ಇನ್ನೂ ಸಾಮಗ್ರಿಗಳು ಇದರಲ್ಲೇ ಕೆಲವು ವಿಚಾರಗಳು ನಿನಗೆ ಹಳೆ ತಪಸ್ಸಿನ ಮುಖದ ಹಳೆ ದಡ್ಡೊಳಗೆ ತೋರಿಸಿದ್ದೆ ನಾನು. ಹೌದು ಹೌದು. ಹಣ ಈ ಥರ ಗಿಡಮೂಲಿಕೆಗಳನ್ನೆಲ್ಲ ನಾನು ಇದನ್ನು ಶೇಖರಣೆ ಮಾಡ್ಕೊಂಡಿರ್ತೀನಿ, ಪೂಜೆ ಮಾಡಿಬಿಟ್ಟು ಅನಂತರ ಅದನ್ನು ಒಂದು ನೆರಳಲೆ ಒಣಗಿಸಿ ಇದನ್ನು ಪುಟ್ಟಿ ಈ ಥರ ಪೌಡ್ರ್ ಮಾಡಿ ಈ ಇದನ್ನೇನೈತೆ ಈ ಪೌಡ್ರನ್ನ ಧೂಪದೊಳಕ್ಕೆ ಹಾಕಿ 5 ನಿಮಿಷ ಏನೈತೆ ಮನೆ ಬಾಕ್ಲುಗಳು ಕಿಟಕಿ ಎಲ್ಲ ಬಂದ್ ಮಾಡಬೇಕು. ಎಲ್ಲ ಬಂದ್ ಮಾಡ್ತಿದ್ದಂಗೆ ಏನಾಗುತ್ತೆ, ಅದು ಎಷ್ಟೊತ್ತಿ ಬಿಟ್ಟರೆ ಅವು ಅಗೆ ಅನ್ನತಕ್ಕದ್ದು ಇದನ್ನ ಈ ಸ್ಮೆಲ್ ಅನ್ನತಕ್ಕದ್ದು ನಾನು ನೋಡ್ರಿ ನೀವೇನ, ಇದು ದೇವ್ರ ನಿಜ ಆದ ದೇವ್ರಿಗೆ ಶಕ್ತಿ ತುಂಬೋದು ಇವನೇ. ಒಂಥರ ಸ್ಮೆಲ್ ಚೆನ್ನಾಗಿದೆ, ಇದನ್ನ ದೈವಕ್ಕೆ ಶಕ್ತಿ ತುಂಬೋದೇ ಇದರಲ್ಲಿ ಅಣ್ಣ. ಇವು ಏನೈತೆ ಇಷ್ಟು ಗಿಡಮೂಲಿಕೆಗಳನ್ನ ಇನ್ನೂ ಏನೈತೆ ಪಂಚಲೋಹದ್ದು ಮತ್ತೆ ಒಂದು ಚಿತ್ರಪಟ ಶ್ರೀಚಕ್ರ ಅನ್ನತಕ್ಕದ್ದೆಲ್ಲ ಹಾಕಿ ದೇವ್ರಿಗೆ ಒಂದು ಶಕ್ತಿ ತುಂಬಕ್ಕೂ ಶರೀರಗಳಿಗೆ ಇದೇನೆ. ಆದರೆ ಪೌಡ್ರನ್ನ ಅದನ್ನೇ ಅದನ್ನೇ ಏನೈತೆ ಅವ್ರು ಪೌಡ್ರ್ ಮಾಡ್ತೀವಿ ಅಷ್ಟೇ, ದೇವ್ರ ವಿಗ್ರಹಗಳನ್ನೇ ಅದನ್ನು ಅಷ್ಟು ನ್ಯಾಟಿವ್ ಆಡಿಸ್ತೈತೆ. ಅದು ಒಂದು ಕುರು ಕೂಡ ದೇವ್ರುಗಳ್ನು ಅಷ್ಟೇ, ಅದು ಇದಕ್ಕೆಲ್ಲ ಕಳಸ ಸ್ಥಾಪನೆ ಮಾಡಿ ಏನೈತೆ ಅದಕ್ಕೇನು ಬಲಿ ಅರ್ಪಿತ ಮಾಡಿ ಅದನ್ನು ನಾವು ಕಡ್ಕೊಂಬರ್ಬೇಕು, ತಕ್ಕೊಂಬರ್ಬೇಕು ಅದನ್ನು, ಅದಕ್ಕೆ ಶಾಂತಿ ಮಾಡಿ ಅದ್ರಾಗ ಒಂದು ಹಂಗಾನ. ಸೊ ಇವು ರೆಡಿ ಇರೋವು? ಹ್ಞೂ ರೆಡಿ ಇರೋಣ. ಇಷ್ಟು 100 ಗ್ರಾಮ್ ಇದಾವ? ಹ್ಞೂ ಅಣ್ಣ. ಇದು ಏನೈತೆ, ಇದು ಒಂದು 3 ತಿಂಗಳ ತನಕ ಸ್ವಲ್ಪ ಹಾಕಿರ್ ಸಾಕಣ್ಣ. ಸ್ವಲ್ಪ ಸಾಕು, ಒಂದ್ಸರಿ ತೋರಿಸ್ಬಿಡಿ ನಮಗೆ. ಅದು ಬೆಂಕಿ ಉರಿತಾ ಐತೆ, ಒಂದು ಸ್ವಲ್ಪ ನೀರು ಹಾಕಪ್ಪ. ನೀರು ಬೇಡ, ಅದು ಸ್ವಲ್ಪ ಹಂಗೆ ಹೊಡಿತೀರಿ ನೋಡಕ್ಕೆ ಕೆಂಡ ಬೀಳಿ. ಇದರಲ್ಲ ಕಬ್ಬಿಣದ್ರಲ್ಲಿ ಮಾಡಿ. ಸೊ ಬೆಂಕಿ ಉರಿಬೇಕಾದ್ರಾಗ ಹಾಕ್ಬಾರ್ದು. ಅದೇನಾಗುತ್ತೆ, ಅದು ಉರಿತಾ ಇರುತ್ತೆ, ಉರಿದೋಗ್ಬಿಡುತ್ತೆ, ಹೊಗೆ ಹೋಗಲ್ಲ. ಅದು ಕೆಂಡನೇ ಹಾಕ್ಬೇಕು. ಹಾಂ, ಕೆಂಡದ ಮೇಲೆ ಹಾಕಿದಾಗ ಅದು ಹೊಗೆ ಬರುತ್ತೆ. ಎಲ್ಲರ ಮನೆಯಲ್ಲೂ ಏನೈತೆ ಗ್ಯಾಸ್ ಇರೋದು, ಸೌದೆ ಕಮ್ಮಿ. ಅದಕ್ಕೆ ಏನೈತೆ ಸ್ವಲ್ಪ ಎಲ್ಲಾದರೂ ರೋಡ್ ಸೈಡಾಗಿ ಮರಗಳಿರ್ತಾವಲ್ಲ, ಒಂದು ಸ್ವಲ್ಪ ಕಟ್ಕೋಬೇಕು. ಕಟ್ಟಿಗೆ ಏನೈತೆ ಇಂಥ ಬಟ್ಲೊಳಗೆ ಹಾಕಿ ಒಂದಿಷ್ಟು ಕೆಂಡ ಮಾಡ್ಕೊಂಬಿಟ್ರೆ ಅವ್ರಿಗೆ ಈಸಿಯಾಗಿ ಆಗುತ್ತೆ ನೋಡ್ರಿ. ಅದನ್ನೇನೈತೆ ಇಷ್ಟು ಸಾಕು, ಒಂದು ಸ್ಪೂನ್ ಮೇಲೆ. ಹಾಂ, ಇಷ್ಟು ಹಾಕ್ಬಿಟ್ರೆ ಮನೆ ಸುತ್ತಲ್ಲ ಏನೈತೆ ಇದ್ರ ಜೊತೆಗೆ ಬೇಕಾದ್ರೆ ಅವ್ರು ಇನ್ನೂ ಧೂಪ ಮಿಕ್ಸ್ ಮಾಡ್ಕೊಬೋದು, ಬೇರೆ ಧೂಪಗಳು ಕೂಡ ಹಾಕ್ಬೋದಾ? ಹಾಂ, ಅದೇನಾಗುತ್ತೆ ಇದನ್ನು ಏನೈತೆ ಹಿಂಗೆ ಹಾಕ್ಬೇಕು, ಹಂಗೆ ಈ ಥರ ಹಾಕ್ದಾಗ ಸುವಾಸನೆ ಅನ್ನತಕ್ಕದ್ದು ಘಮ 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 ಅಂತ ಇರ್ತೈತೆ. ಇದನ್ನೇನೈತೆ ಈ ಮನೆ ಒಳಕ್ಕೆ ಏನೈತೆ ಹಿಂಗೆ ಹೊಡಿತಾ ಇದ್ದು ಇದು ಬೇಗ ಇದು ಹೊಗೆ ಆಗಲ್ಲ. ಇದು 1-10 ನಿಮಿಷ 1/2 ಗಂಟೆ ಇರುತ್ತಣ್ಣ. ಇದನ್ನ ಯಾವಾಗ ಅದನ್ನು ಲಾಕ್ ಮಾಡಿರ್ತಾರೆ ನೋಡಿ, ಬಿಟ್ಟರೆ ಸಾಕಪ್ಪ ಆಚೆ ಕೊಡೋದನ್ನ ಅನ್ನಿಸ್ತೈತಿ. ಅಂದರೆ ಕಿಟಕಿ ಬಾಗಿಲು ಎಲ್ಲ ಕ್ಲೋಸ್ ಮಾಡಿ ಮನೆ ಒಳಗಡೆ ಧೂಪ ಹಾಕಬೇಕು. ಧೂಪ ಹಾಕ್ಬೇಕು, ಮನೇಲಿ ಏನಿದ್ರು ಅವಾಗ ಹೋಗುತ್ತೆ. ಅದೇನಾಗುತ್ತೆ ಇದು ಎಲ್ಲ ಇದನ್ನು ದೇವ್ರ ಶಕ್ತಿ ಅಲ್ವಾ ಇದು, ಇದೇನಾಗುತ್ತೆ ಈ ಮಾಂತ್ರಿಕರದ ಶಕ್ತಿ ಇರ್ತೈತಲ್ಲ ಆ ಶಕ್ತಿನ ತಕ್ಕದನ್ನ ಏನೈತೆ ಓಡಿಸ್ಬಿಡೋಣ ಅನ್ನಿಸ್ತೈತೆ, ಓಡಿಬಿಡ್ಬೇಕು ಅದು. ಈ ಹೊಗೆನ ತಕ್ಕದ್ ಕುಡಿದ್ರೆ ಆಗಲ್ಲ ಅದು. ಇನ್ನು ಈ ಬಿಟ್ಟರೆ ಸಾಕಪ್ಪ ಇನ್ನೆಂದೆಂದು ನಾನು ತಿರುಗಿ ನಾವೇನೇ ಪ್ರಯೋಗ ಮಾಡಿ ಕಳಿಸಿರೋನೆ ಇಲ್ಲಪ್ಪ ಸಾಕು ಅವ್ನು ಸವಾಸ ಬೇಡ ಅವನು ಸಾಕತ್ತಾಗ ಹೋದ್ರೆ ಒಯ್ದುಬಿಟ್ಟ ನನಗೆ ಅಂತತಿ. ಏನಾಗುತ್ತೆ ಅಂದರೆ ಉಸಿರು ಕಟ್ಕೊಂಡು ಅದು ಅಲ್ಲೇ ಇನ್ನು ತಿರುಗಿ ನೋಡೋದು ಸಾಕಪ್ಪ ನನ್ನೇ ಅಯ್ಯೋ ಅನ್ನಿಸ್ಬಿಟ್ಟ ಅಂತಾನ. ಇನ್ನು ಅವ್ನು ಎಷ್ಟೇ ಪ್ರಯೋಗ ಮಾಡಿ ಅವ್ನು ಏನೇ ಬಲಿ ಕೊಟ್ಟು ಏನೇ ಭ್ರಷ್ಟಾನ ಕೊಟ್ಟು ಅಲ್ಲಿಗೆ ಹೋಗಂದ್ರೂ ಹೋಗಲ್ಲ. ಸೊ ಅಷ್ಟು ಪವರ್ ಇದರಲ್ಲಿದೆ, ಇರುತ್ತಣ್ಣ. ಇದು ದೈವಾನತಕ್ಕದ್ದಣ್ಣ ಫುಲ್ಲು ನೋಡಿ ನಾನು ಏನು ಸಾಮಗ್ರಿಗಳು ತೋರಿಸಿದ್ನ. ಇದೇ ಒಂದು ಶಿಲೆಗೆ ಇದನ್ನು ಅರ್ಪಿತ ಮಾಡೋದು. ಇದು ಬರೀ ಮೂಲಿಕೆಗಳು ತಂದು ಪೌಡ್ರ್ ಮಾಡಿದ್ದಲ್ಲ, ಮತ್ತು ಇದಕ್ಕೇನಾದರೂ ಶಕ್ತಿ ತುಂಬಿದ್ದೀರಾ? ಇದಕ್ಕೆ ಅಮ್ಮನ ಆಶೀರ್ವಾದ ಸಿಕ್ಕಿರೋದಣ್ಣ.
ಅಮ್ಮ ಏನು ಅನುಗ್ರಹಿಸಿ ಇವಕ್ಕೊಂದು ಅಮ್ಮನ ಏನು ಅಮ್ಮನಿಗೆ ಪೂಜೆ ಅರ್ಪಿತವಾಗಿದ್ದು ಅನಂತರ ಇದಕ್ಕೆ ಹಾಕೋದು ನಾನು. ಇದರಲ್ಲಿ ಯಾಕೆಂದರೆ ಇಲ್ಲಿ ತಡೆ ಬಡಿಸ್ಕೊಂಡವ್ರಿಗೆ ಮತ್ತು ಒಂದು ಈ ಥರ ಒಂದು ಯಂತ್ರ ಮತ್ತು ಏನೋ ಒಂದು ಪೌಡ್ರ್ ಕೊಡ್ತೀನಿ ನಾನು. ಸೊ ಇದು ರಕ್ಷಣೆ ಅವ್ರಿಗೆ, ರಕ್ಷಣೆ. ಯಾಕೆಂದರೆ ಅವರು ಒಂದು ಜೀವಂತ ಒಂದು ಇವತ್ತು ಒಂದಿಷ್ಟು ಬಾಡಿಗೆ ಕಟ್ಟೋಕ್ಕಾಗಲಿ ಒಂದು ಸ್ಕೂಲ್ ಫೀಸ್ಗಾಗಲಿ ಭಾಳ ಕಷ್ಟದಲ್ಲಿ ದರಿದ್ರ ಅನ್ನತಕ್ಕದ್ದು ನಲತಾ ಇರ್ತಾರೆ ಜನಗಳು. ಅದಕ್ಕೋಸ್ಕರ ಅವರು ಒಂದು ಜಲ್ದ ಕತ್ಲಿನಿಂದ ಬೆಳಕಿಗೆ ಬರಲಿ ಅನ್ನೋದು ಒಂದು ಉದ್ದೇಶಕ್ಕೆ ಇದನ್ನು ನಾನು ದಾರಿ ಹರಿತಿರೋಣ ಎಲ್ಲ ಕಟ್ಟುಗಳನ್ನ. ಇದನ್ನೇನೈತೆ ಬೇಕು ಅಂದರೆ ಬಂದು ಅದನ್ನು ಇದನ್ನು ಸ್ವೀಕರಿಸ್ಕೊಂಡು ಹೋಗ್ಬೋದು. ಆದರೆ ಕ್ರಮಬದ್ಧವಾಗಿ ಏನಾಯ್ತು, ಧೂಳು ಸಂಜೆನಾಗೆ ಹಾಕ್ಬೇಕದು. ಸಂಜೆನೇ ಸರಿ, ಸಂಜೆನೇ ಯಾವಾಗ ಅಂದ್ರೆ ಅವಾಗ ಹಾಕ್ಬಾರ್ದಣ. ಇದೇನೈತೆ ಈಗ ನಿಧಾನಕ್ಕೆ ಊದ್ರ ಆಡ್ತಲೇ ಇರ್ತಿದ್ದು. ಇದೇನಾಯ್ತು ಮನೆಯಲ್ಲ ಏನೈತೆ ಫುಲ್ಲು ಇದಾಗಬಾರ್ದು. ಅವಾಗ ಏನಾಯ್ತು ಒಂದು ಸ್ವಲ್ಪ ಹಿಂಗೆ ಅನ್ಕೊಂಡು ನಿರ್ಷ್ಟ ಆಗ್ತಾ ಇರ್ದಾಗ ಏನಾಗುತ್ತೆ ಫುಲ್ಲು ಸುವಾಸನೆ ಬರ್ತಾ ಇರ್ತಲೇ ಇದು ಒಂಥರ ಮೊತ್ತ ಬಂದು ಇಲ್ಲಿ ಹಾಕ್ಬೇಕು. ಇದನ್ನು ಏನಿಲ್ಲ ಅಣ್ಣ, ಆ ಒಂದು ದಿನ ಹಾಕ್ಬಿಟ್ರೆ ವಾರದ ದಿನ ಎಂಥ ಕೆಟ್ಟ ನೆಗೆಟಿವ್ ಹೇಳ್ದಂಗೆ ಕೇಳ್ದಂಗೆ ಆಚೆ ಹೊಟ್ಟುಕೊಡ್ತು. ವಾರದಲ್ಲಿ ಒಂದಿನ ಹಾಕಿದ್ರು ಸಾಕು, ಬಾಕ್ಲು ಬಂದ್ ಮಾಡಬೇಕು. ಕಿಟ್ಟಿಗೆ ಬಾಕ್ಲು ಎಲ್ಲೋ ಒಂದಿಷ್ಟು ಹೋಗ್ಬಾರ್ದು. ಆಮೇಲೆ ನೋಡ್ಬೇಕದು ಎಲ್ಲ ಸ್ವಾಮಿ ನಮ್ಮ ಎರಡು ಮೂರು ಮನೆ ಇವೆ ಅಂತಂದ್ರೆ ಆ ಮನೆಯೊಳಗೂ ಮಾಡ್ಕೊಬೋದು, ಎರಡು ಕಡೆ ಮಾಡ್ಬೋದು. ಒಂದು ಏನೈತೆ ಬೇಸ್ಮೆಂಟ್ ಅನ್ನತಕ್ಕದ್ದು ಕೆಳಗಡೆ ಏನಿರುತ್ತೆ ಅಡಿಪಾಯ ಅದರಲ್ಲೇ ಮಾಡ್ಕೊಂಬಿಟ್ರೆ ಅದೆಲ್ಲದಕ್ಕೂ ಅವರ್ಸಿರುತ್ತೆ, ಆ ಏರಿಯಾ ಫುಲ್ ಕವರ್ ಆಗುತ್ತೆ, ಕವರ್ ಆಗುತ್ತೆ, ಮೇಲಿನ ಮನೆಗಳಿಗೂ ಸಪೋರ್ಟ್ ಆಗುತ್ತೆ. ಹಾಂ, ಅದನ್ನ ಅವ್ರಿಗೇನು ಗೊತ್ತಾಗಲ್ಲ ಆ ಸ್ಮೆಲ್ಲು ಅನ್ನತಕ್ಕದ್ದು. ಆಮೇಲೆ ನೋಡಲಿ ಹಾಕಿದ್ಮೇಲೆ ಧೂಪ ಅನ್ನತಕ್ಕದ್ದು ಹಾಕಿದ್ಮೇಲೆ ಆ ಸ್ಮೆಲ್ಲು ಅನ್ನತಕ್ಕದ್ದು ಅವ್ರಿಗೆ ಗೊತ್ತಾಗುತ್ತಣ್ಣ. ಎಷ್ಟು ತರ್ಕ ಇದು ಶಕ್ತಿ ಅನ್ನತಕ್ಕದ್ದು ಅದನ್ನು ಅನುಭವಿಸ್ದಾಗ ಅವ್ರಿಗೆ ಅನುಭವ ಗೊತ್ತಾಗುತ್ತೆ, ಅಷ್ಟು ಪವರ್ ಆಗಿರುತ್ತೆ ಈ ಧೂಪದ ಪೌಡ್ರ್ ಅನ್ನತಣ್ಣ. ಸೊ ಇಲ್ಲಿ ಬಂದವ್ರಿಗೆ ಇದು ಸಿಗುತ್ತೆ, ಸಿಗುತ್ತಣ್ಣ, ಎಲ್ಲ ರೆಡಿ ಇರುತ್ತೆ ನೋಡಿ. ಅದನ್ನು ಏನು ಅನ್ನತಕ್ಕದ್ದನ್ನ ಒಂದು ವಿಚಾರಣೆ ಒಂದು ಕಷ್ಟ ಅನ್ನತಕ್ಕದ್ದು ನನಗೇನು ನೋಡ್ತಾ ನೋಡ್ತಾ ನನಗೆ ಎಲ್ಲ ಥರದ್ರೂನೇ ಈ ರಾತ್ನತ್ತಾಗ 10 ಗಂಟೆ 12 ಗಂಟೆ ತಕ್ಕ ಫೋನ್ ಬರೋದು ಎಷ್ಟು ಜನ ಎಷ್ಟು ಸಮಸ್ಯೆ ಒಳಗೆ ಅವರಲ್ಲಪ್ಪ ಅನ್ನೋದಕ್ಕೆ ಶಾಶ್ವತ ಇದನ್ನು ಪರಿಹಾರ ಅನ್ನತಕ್ಕದಕ್ಕೆ ನಮಸ್ಕಾರ. ಇದನ್ನು ಏನೈತೆ ಒಂದು ಸ್ವಲ್ಪ ನಾನು ಇದನ್ನು ರೆಡಿ ಮಾಡ್ಕೊಂಡು ಅಮ್ಮನ ಮುಖಾಂತರ ತಿಳ್ಕೊಂಡು ಇದನ್ನು ಒಂದಿಷ್ಟು ಬೇಗ ಇವರು ರಿಲೀವ್ ತಗೊಳ್ಳಿ ಸ್ವಲ್ಪ ಆದಷ್ಟು ಕಷ್ಟದಿಂದ ಈಚೆಗೆ ಬರಲಿ ಅನ್ನೋದಕ್ಕೆ ಇದೊಂದು ಪೌಡ್ರ್ ಮಾಡಿಕೊಟ್ಟಿದ್ದೆ ನಾನು. ಸೊ ಒಳ್ಳೇದಾಗಲಿ ಇಲ್ಲಿಗೆ ಬಂದವ್ರಿಗೆ ಅದು ಸಿಗಲಿ. ಹ್ಞೂ, ಮತ್ತೆ ಮತ್ತೆ ಅವರ ಸಮಸ್ಯೆಗೆ ಒಳಗಾಗದ್ಬಾರ್ದು ಅಂತ ಅಣ್ಣ. ಓಕೆ, ಓಕೆ, ನಮಸ್ಕಾರ. ನಮಸ್ತೆ ವೀಕ್ಷಕರೇ.